ಸ್ವಾಮಿತ್ವ ಯೋಜನೆಗೆ ಆಯ್ಕೆಯಾದ ಶಮನೆವಾಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸಲು ಆರ್ಐ ಕಂಬಾರ್ ಕರೆ ನೀಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮ ಪಂಚಾಯಿತಿ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆಗೆ ಆಯ್ಕೆಯಾಗಿದ್ದು, ತಮ್ಮ ಆಸ್ತಿಗಳ ನಿಖರ ಹಾಗೂ ವಸ್ತುನಿಷ್ಠ ಡಿಜಿಟಲ್ ಪಹಣಿ ಪತ್ರಿಕೆಯನ್ನು ಪಡೆಯುವ ಈ ಯೋಜನೆಗೆ ಗ್ರಾಮಸ್ಥರು ಸಹಕರಿಸಿ ಇದರ ಲಾಭ ಪಡೆದುಕೊಳ್ಳಬೇಕೆಂದು ಚಿಕ್ಕೋಡಿ ಎಡಿಎಲ್ಆರ್ ನಿರೀಕ್ಷಕ ಆರ್ಐ ಕಂಬಾರ್ ತಿಳಿಸಿದರು. ಅನುಷ್ಠಾನಗೊಳಿಸಲು ನಿಮಗೆ ತಮ್ಮೆಲ್ಲರಿಗೂ ಒಂದು ಗ್ರಾಮಸಭೆ ಮೂಲಕ ಪರಿಚಯ ನೀಡಿ ಕಾರ್ಯವನ್ನು ಪ್ರಾರಂಭ ಮಾಡುವ ಸಲುವಾಗಿ ನಾವೆಲ್ಲ ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸ್ವಾಮಿತ್ವ ಅಂತಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತದೆ. ಇದನ್ನು ಕೇಂದ್ರ ಸರ್ಕಾರದವರು 2020 ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಅಂದರೆ ಏನಪ್ಪ, ಸ್ವಾಮಿತ್ವ ಯೋಜನೆ ಅಂದರೆ ಏನು? ಈಗ ನೀವು ಎಲ್ಲರೂ ಈಗ ಸ್ವಾಮಿತ್ವ ಇಲ್ಲ ಗ್ರಾಮಠಾಣದಲ್ಲಿ ಎಲ್ಲ ಗ್ರಾಮಠಾಣದಲ್ಲಿ ಬರ್ತಕ್ಕಂಥ ಆಸ್ತಿಗಳು, ಸಾರ್ವಜನಿಕ ಆಸ್ತಿಗಳು, ಎಲ್ಲ ಆಸ್ತಿದಾರಿಗಳ ಒಂದೊಂದು ಎಲ್ಲರಿಗೂ ಮನೆಗಳು ಇರ್ತಾವೆ. ಹ್ಯಾಂಗ ಜಮೀನಿನ ನಕ್ಷೆ ಅದಲ್ಲ, ಈಗ ನಮ್ಮಲ್ಲಿ ಬಂದರೆ ನಿಮ್ಗೆ ಪಿ ಟಿ ಸಿ ಕೊಡ್ರಿಪ್ಪ ಅಂತಂದ್ರೆ ಪಿ ಟಿ ಸಿ ತೆಗೆದುಕೊಡ್ತೀವಿ. ಅದೇ ರೀತಿ ಗ್ರಾಮ ನಕಾಶ್ ಕೊಟ್ಟಿಗೆಕೊಡಪ್ಪ ಅಂತಂದ್ರೆ ನಗ ತೆಗೆದುಕೊಡ್ತೀವಿ. ಹೆಂಗೆ ಕೊಡ್ತೀವಪ್ಪ ಅಂತಂದ್ರೆ ಅದನ್ನು ಈಗಾಗಲೇ ನಮ್ಮ ಸರ್ವೆ ಬ್ರಿಟಿಷರ ಕಾಲದಾಗ 1930 1888 ಫಸ್ಟ್ ರೆವೆನ್ಯೂ ಸರ್ವೆ ಮಾಡಿದರು. ರೆವೆನ್ಯೂ ಸರ್ವೆ ಆ ಬ್ರಿಟಿಷರ ರೆವೆನ್ಯೂ ಸರ್ವೆ ಮಾಡಿದ ನಂತರ 1930 ರೀಸರ್ವೆ ಆಯಿತು. 40-50 ವರ್ಷದಲ್ಲಿ ಅಪ್ಡೇಟ್ ಆದಂಥ ದಾಖಲೆಗಳು 1930 ಹಿಸಾ ಸರ್ವೆ ಮಾಡ್ಕೊಂತ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆ ಅದರಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂತ ಬರ್ತಾ ಇದೆ. ಅದಕ್ಕಾಗಿ ನಕಾಶೆಗಳು ನಮ್ಮಲ್ಲಿ ಹೊಲ ನಕಾಶೆಗಳು ಲಭ್ಯ ಅದಾವ, ನೀವು ಬಂದ ಕೂಡಲೇ ನೀವು ಕೇಳಿಕೊಳ್ಳಿ ಕೊಟ್ಟು ಬಿಡ್ತೀವಿ ನಾವು. ಶಮನೆವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಕರೆದಿದ್ದ ವಿಶೇಷ ಗ್ರಾಮ ಸಭೆಯಲ್ಲಿ ಈ ವಿಷಯವನ್ನು ಅವರು ತಿಳಿಸಿದರು. ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ ಸಹಯೋಗದಲ್ಲಿ ಈ ಯೋಜನೆಯನ್ನು ಮೊದಲ ಹಂತದಲ್ಲಿ ರಾಜ್ಯದಲ್ಲಿಯೇ 16 ಜಿಲ್ಲೆಗಳಿಗೆ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಚಿಕ್ಕೋಡಿ ತಾಲೂಕಿನಲ್ಲಿ 8 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಗ್ರಾಮಸ್ಥರು ಗ್ರಾಮದಲ್ಲಿನ ತಮ್ಮ ಮನೆ ಖುಲ್ಲಾ ಜಾಗೆಗಳ ನಿಖರವಾದ ಅಳತೆಯಾಗಬೇಕು. ಸದರಿ ಸರ್ವೆ ಡ್ರೋನ್ ಕ್ಯಾಮೆರಾ ಮುಖಾಂತರ ನಡೆಯಲಿದ್ದು, ಗ್ರಾಮದಲ್ಲಿ ಸರ್ವೆ ಮಾಡಿ ಪ್ರತಿಯೊಬ್ಬರ ಆಸ್ತಿಯನ್ನು ಡಿಜಿಟಲ್ ಪಹಣಿ ಪತ್ರಿಕೆಯಲ್ಲಿ ಅಳವಡಿಸಲಾಗುತ್ತಿದೆ. ಇದರಿಂದಾಗಿ ಗ್ರಾಮಸ್ಥರಿಗೆ ಡಿಜಿಟಲ್ ಪಹಣಿ ಪತ್ರಿಕೆ ದೊರೆಯಲಿದೆ. ಇದರಿಂದ ಗ್ರಾಮದ ಎಲ್ಲಾ ಜನತೆಗೆ ಅನುಕೂಲವಾಗಲಿದ್ದು, ಶೀಘ್ರವೇ ಈ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಭೂಮಾಪನ ಅಧಿಕಾರಿಗಳು ಜನತೆಗೆ ಸ್ವಾಮಿತ್ವ ಯೋಜನೆಯ ಬಗ್ಗೆ ಅರಿವು ಮಾಡಿಕೊಟ್ರು. ಅದೇ ರೀತಿ ನೀವು ಮನಿ ನಕಾಶಿ ಕೇಳಕ್ಕೆ ನೀವು ಪಂಚಾಯತಿಗೆ ಹೋದ್ರು ನಿಮ್ಗೆ ಮನಿ ನಕಾಶಿ ಸಿಗಲ್ಲ, ನಮ್ಮಲ್ಲಿ ಬಂದ್ರು ನಿಮ್ಗೆ ಮನಿ ನಕಾಶಿ ಸಿಗಲ್ಲ. ಯಾಕಪ್ಪ ಅಂತಂದ್ರೆ ಅದು ಸರ್ವೇನ ಆಗಿಲ್ಲ. ಈ ಸರ್ವೆ ಆಗಿಲ್ಲ ಅಂದ ಕೂಡಲೇ ಏನಾಗ್ಯದ, ಇದಕ್ಕೆ ಪ್ರಾಪರ್ಟಿಗಳಿಗೆ ಸರಿಯಾದ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಮತ್ತು ಆಸ್ತಿದಾರಿಗೆ ಏನಾಗೈತಪ್ಪ ಅಂತಂದ್ರೆ ತಮ್ಮ ಹೆಸರಲ್ಲೇ ಮನಿ ಇದೆ ಪಂಚಾಯತಿಯಲ್ಲಿ, ತಮ್ಮ ಹೆಸರಲ್ಲೇ ಮನಿ ಇದೆ, ಇಷ್ಟು ಫೂಟ್ ಉದ್ದ ಇಷ್ಟು ಅಗಲ ಅಂತೇಳಿ ಅವರು ಬರೆದು ಕೊಡ್ತಾರೆ. ಬಟ್ ನಿಮಗೆ ಎಕ್ಸಾಕ್ಟ್ಲಿ ಎಷ್ಟು ಜಾಗ ಇದೆ ಏನಿದೆ ನಿಖರವಾದ ಅದಕ್ಕೆ ನಕಾಶಿಲ್ಲ, ನಿಖರವಾದ ಅಳತೆಗಳು ಸಿಗುವುದಿಲ್ಲ. ಇಂಡಿವಿಜುವಲ್ ಆಸ್ತಿಗಳನ್ನ ಸರ್ವೆ ಮಾಡಿ ಅದಕ್ಕೆ ಸರಿಯಾದ ರೀತಿ ಅಂತ ಒಂದು ಕರಾರು ಒಕ್ಕಾದ ನಕ್ಷೆಯನ್ನು ತಯಾರು ಮಾಡೋ ಸಲುವಾಗಿ ಹೊಸ ಟೆಕ್ನಾಲಜಿ ಒಳಗೆ ಸ್ವಾಮಿತ್ವ ಅನ್ನೋ ಯೋಜನೆಯನ್ನು ಜಾರಿಗೆ ತಂದಾರ. ಸ್ವಾಮಿತ್ವ SVAMITVA ಸ್ವಾಮಿತ್ವ ಅಂದ್ರೆ ಸರ್ವೆ ಆಫ್ ವಿಲೇಜ್ ಏರಿಯಾ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಕೆ ಯಾತಗಿರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಖೋತ್, ಮುಖ್ಯೋಪಾಧ್ಯಾಯ ಡಿಬಿ ಮಾನ್ಗಾವೆ, ಸಹ ಶಿಕ್ಷಕ SG ಖಾನ್ಗೌಡರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಮನಹಳ್ಳಿ ಗ್ರಾಮ ಪಂಚಾಯಿತಿ 2 ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದುಕೊಂಡು ಈಗ ಮತ್ತೊಂದು ಸಲ 3 ಹ್ಯಾಟ್ರಿಕ್ ಮಾಡುವ ಒಂದು ಆಸೆ ಇದೆ. ಅದರಲ್ಲಿಯೂ ನಾವು ಟಾಪ್ 1 ಬಂದು ಮುಂದೆ ಅದು 3 ಗಾಂಧಿ ಪುರಸ್ಕಾರ ಸಿಗಲಿ, ಹೀಗೆ ನಮ್ಮ ಊರು ಒಂದು ಡಿಜಿಟಲ್ ಒಂದು ಊರಾಗಲಿ, ಪ್ರತಿಯೊಬ್ಬರು ಯಾರಿಗೆ ಅನಾನುಕೂಲ ಆಗಬಾರ್ದಂತಂದು ಇದೊಂದು ಡಿಜಿಟಲ್ ಸ್ವಾಮಿತ್ವ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಸದುಪಯೋಗವನ್ನು 3 ಜನರೆಲ್ಲ ಪಡೆದುಕೊಳ್ಬೇಕಂತ ನನ್ನ ಚನ್ನವಾಡಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಾಮಿತ್ವಂತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಈ ಯೋಜನೆಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಸಾರ್ವಜನಿಕರ ಮನೆಯ ಪ್ರದೇಶವನ್ನು ಗಣಕೀಕರಣಗೊಳಿಸ್ತಕ್ಕಂಥ ಒಂದು ಇದರ ಮೂಲ ಉದ್ದೇಶ. ಅವರ ಜೊತೆಗೆ ಇದು ಸಾರ್ವಜನಿಕರಿಗೆ ಏನಾಗ್ತಾ ಇದೆಪ್ಪ ಅಂತಂದ್ರೆ ಇದರದ ಒಂದು ತಮ್ಮ ಗಣಕೀಕರಣದ ಒಂದು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.